इन शुरुआत कर पैजे करो एम्पायर शूटिंग शर्टिंग टेलरिंग हमदास टेक्सटाइल एंड टेलर्स अपोजिट महाराष्ट्र बैंक खरीब गांधी चौक रायचूर विजिट AMS कंप्यूटर सेल्स एंड सर्विस बिसाइड SBI बैंक स्टेशन रोड रायचूर ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCOM ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IP ರಸ್ತೆ ರಾಯಚೂರು ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ SBI ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರಸ್ತೆ ರಾಯಚೂರು ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್ Admissions are open for 8th, 9th, 10th classes. ನಮಸ್ಕಾರ ಇಂದು ರಾಯಚೂರು ಸ್ವಾಗತ ಮೊದಲಿಗೆ ಮುಖ್ಯ ಅಂಶಗಳು ಪ್ರವಾಹ ಪರಿಸ್ಥಿತಿ ನಿಯಂತ್ರಿಸಲು ಮಿಲಿಟರಿ NDRF ತಂಡ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ 17 ಗ್ರಾಮಗಳ ಸ್ಥಳಾಂತರ ಕುರಿತು ಚರ್ಚೆ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಭೀಮನಗೌಡ ಇಟಗಿ ಸ್ಪರ್ಧೆ ಬೆಂಬಲಿಸಲು ಡಾ ಬಸವಪ್ರಭು ಪಾಟೀಲ್ ಮನವಿ ವೀರಶೈವ ಮಹಾಸಭಾದ ಚುನಾವಣೆ ಸಮಾಜದ ಜನರು ಹೆಚ್ಚು ಹೆಚ್ಚು ಸದಸ್ಯತ್ವ ಪಡೆಯಲು ಚಂದ್ರಶೇಖರ್ ಪಾಟೀಲ್ ಮನವಿ ದಿವಂಗತ ಪದ್ಮವರ್ಧನ ಜನತೆ ನ್ಯಾಯವಾದಿ ಪುಸ್ತಕ ಬಿಡುಗಡೆ ಸಮಾಜಮುಖಿ ಕಳಕಳಿ ಪದ್ಮವರ್ಧನ ಸಮಾಜಕ್ಕೆ ಮಾದರಿ ನ್ಯಾಯಾಧೀಶ ಮುಸ್ತಫಾ ಹುಸೇನ್ ಉಪರವಾಡಿ ವೆಂಕಟೇಶ್ವರ ದೇವಸ್ಥಾನದ ಸಮುದಾಯ ಭವನ ಕಾಮಗಾರಿಗೆ ಚಲನೆ ನಗರದ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ಡಾ ಶಿವರಾಜ್ ಪಾಟೀಲ್ ಮತ್ತು 38 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ ಲಿಂಗಸ್ಕೂರಿನಲ್ಲಿ ಪತ್ತೆಯಾಗದ ಸೋಂಕು ಗುರ್ಜಾಪುರಿಗೆ NDRF ತಂಡದೊಂದಿಗೆ DC ವೆಂಕಟೇಶ್ ಕುಮಾರ್ ಭೇಟಿ ಬಿಜೆಪಿ ಕಾರ್ಯಕರ್ತರ ಸಭೆ ಬಿಜೆಪಿ ಅಭ್ಯರ್ಥಿ ನಮೋಶಿ ಗೆಲುವಿಗೆ ಶ್ರಮಿಸಲು ಮನವಿ ಯಾವುದೇ ಜೀವನ ಹಾನಿ ಆಗದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು NDRF ತಂಡಕ್ಕೆ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಕೃಷ್ಣಾ ಮತ್ತು ಭೀಮಾ ನದಿಯಿಂದ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವುದರಿಂದ ರಾಯಚೂರು ತಾಲೂಕಿನ ಗುರ್ಜಾಪುರ ಗ್ರಾಮದ ಸುತ್ತಮುತ್ತಲಿನ 17 ಗ್ರಾಮಗಳು ಪ್ರವಾಹ ಪೀಡಿತಕ್ಕೆ ಒಳಗಾಗಲಿದ್ದು ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು ಯಾವುದೇ ಜೀವ ಹಾನಿಯಾಗದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು NDRF ತಂಡಕ್ಕೆ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಅವರು ಇಂದು ಶಕ್ತಿನಗರದ ಶಕ್ತಿ ಗೆಸ್ಟ್ ಹೌಸ್ನಲ್ಲಿ ಮಿಲಿಟರಿ NDRF ಮತ್ತು ಅಧಿಕಾರಿಗಳ ಸಭೆ ನಡೆಸಿದರು ಸೊನ್ನೆ ಬ್ಯಾರೇಜ್ನಿಂದ ಈಗಾಗಲೇ 8 ಲಕ್ಷ ನೀರು ಹರಿಸಲಾಗಿದ್ದು ಇಂದು ಮಧ್ಯಾಹ್ನದ ವೇಳೆಗೆ 10 ಲಕ್ಷ Q6 ನೀರು ಸಂಗ್ರಹವಾಗುವ ನಿರೀಕ್ಷೆ ಇದೆ ಪ್ರವಾಹ ಪೀಡಿತ 17 ಗ್ರಾಮಗಳ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲು ಅಗತ್ಯ ಕ್ರಮ ಜರುಗಿಸಬೇಕು ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು ಸಂಭವಿಸುವ ಪ್ರವಾಹದಿಂದ ಜನರನ್ನು ರಕ್ಷಣೆ ಮಾಡಲು ಆಗಮಿಸಿದ NDRF ತಂಡಕ್ಕೆ ಜಿಲ್ಲೆಯ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರೊಂದಿಗೆ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಅವರಿಗೆ ಎಲ್ಲಾ ರೀತಿಯಿಂದಲೂ ಸಹಾಯ ಮಾಡಬೇಕೆಂದರು ರಾಯಚೂರು ತಾಲೂಕಿನಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿ ನೀರು ಒಂದೆಡೆ ಸೇರಿ ಹರಿಯುವುದರಿಂದ ಅನೇಕ ಗ್ರಾಮಗಳು ಪ್ರವಾಹ ಭೀತಿ ಎದುರಿಸುತ್ತಿವೆ ನದಿ ನೀರಿನ ಮಟ್ಟ ಹೆಚ್ಚಳವಾಗುತ್ತಿರುವುದರಿಂದ ಸಂಪರ್ಕ ಕಳೆದುಕೊಂಡು ಜನರು ನಿತ್ಯ ಚಟುವಟಿಕೆ ನಡೆಸಲು ಸಾಧ್ಯವಾಗದೇ ಇರುವುದರಿಂದ ತುರ್ತು ಸೇವೆ NDRF ತಂಡ ಬಳಸಿಕೊಂಡು ಅಗತ್ಯ ವಸ್ತುಗಳ ಪೂರೈಕೆ ಒತ್ತು ನೀಡಬೇಕು ಅಪಾಯ ಮಟ್ಟ ಹೆಚ್ಚಳವಾದ ಸಂದರ್ಭದಲ್ಲಿ ನಡುಗಡ್ಡೆಗಳಲ್ಲಿ ಸಿಲುಕುವ ಜನರ ರಕ್ಷಣೆಗೆ ಮಿಲಿಟರಿ ತಂಡ ಬಳಸಿಕೊಳ್ಳಲು ಸೂಚಿಸಲಾಯಿತು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸಹಾಯಕ ಆಯುಕ್ತ ಸಂತೋಷ್ ತಹಸೀಲ್ದಾರ್ ಡಾ ಹಂಪಣ್ಣ
ಎನ್ಡಿಆರ್ಎಫ್ ತಂಡ ಮಿಲಿಟರಿ ತಂಡ ಅಧಿಕಾರಿಗಳು ಇದ್ದರು. ಸಭೆಯ ನಂತರ ಗುರ್ಜಾಪುರ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮಾರ್ಚ್ನಲ್ಲಿ ಸಾಹಿತ್ಯ ಪರಿಷತ್ ಅವಧಿ ಪೂರ್ಣಗೊಳ್ಳಲಿದ್ದು ಮುಂದಿನ ಅವಧಿಗೆ ನಡೆಯಲಿರುವ ಚುನಾವಣೆಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ಸ್ಪರ್ಧಿಸಲಿದ್ದಾರೆ. ಸುಮಾರು ವರ್ಷಗಳಿಂದ ಸಾಹಿತ್ಯ ಪರಿಷತ್ ಚಟುವಟಿಕೆಯಲ್ಲಿ ತೊಡಗಿರುವ ಕ್ರಿಯಾಶೀಲರನ್ನು ಮತದಾರರು ಬೆಂಬಲಿಸಬೇಕೆಂದು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಹೇಳಿದರು. ಮಾರ್ಚ್ನಲ್ಲಿ ಸಾಹಿತ್ಯ ಪರಿಷತ್ ಅವಧಿ ಪೂರ್ಣಗೊಳ್ಳಲಿದ್ದು ಮುಂದಿನ ಅವಧಿಗೆ ನಡೆಯಲಿರುವ ಚುನಾವಣೆಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ಸ್ಪರ್ಧಿಸಲಿದ್ದಾರೆ. ಸುಮಾರು ವರ್ಷಗಳಿಂದ ಸಾಹಿತ್ಯ ಪರಿಷತ್ ಚಟುವಟಿಕೆಯಲ್ಲಿ ತೊಡಗಿರುವ ಕ್ರಿಯಾಶೀಲರನ್ನು ಮತದಾರರು ಬೆಂಬಲಿಸಬೇಕೆಂದು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಷತ್ ಚುನಾವಣೆಗೆ ಇದ್ದ ಕಾನೂನಾತ್ಮಕ ತೊಂದರೆಗಳು ನಿವಾರಣೆಯಾಗಿದೆ. ಪರಿಷತ್ ಅವಧಿ ವಿಸ್ತರಣೆ ವಿಷಯವಾಗಿದ್ದ ಸಮಸ್ಯೆ ನಿವಾರಣೆಯಾಗಿದೆ. ಅನೇಕ ಜನರು ಆಕಾಂಕ್ಷಿಗಳಿದ್ದಾರೆ. ಅವಿರೋಧ ಆಯ್ಕೆ ಮಾಡಲು ಎಲ್ಲ ಅಭ್ಯರ್ಥಿಗಳೊಂದಿಗೆ ಸಮಾಲೋಚಿಸುವ ಪ್ರಯತ್ನ ಮಾಡಲಾಗುತ್ತದೆ ಎಂದರು. ಹಿಂದಿನ 4.5 ವರ್ಷದ ಅವಧಿಯಲ್ಲಿ ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳೊಂದಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿರುವ ತೃಪ್ತಿ ಇದೆ ಎಂದರು. ಸಾಧನಗಳ ಬಗ್ಗೆ ಹೇಳಿದ್ದಾರೆ. ನಮಗೆ ಕೊಡ್ತಕ್ಕಂಥದ್ದು 1,00,000 ರೂಪಾಯಿ 1 ವರ್ಷಕ್ಕೆ. ಅದರಲ್ಲಿ ಕನ್ನಡ ಸಾಹಿತ್ಯ ಭವನವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ 50,000 ರೂಪಾಯಿ ಖರ್ಚು, ಮೇಂಟೆನೆನ್ಸ್. ಆದರೆ ಬಹಳಷ್ಟು ಆರ್ಥಿಕ ಸಹಾಯವನ್ನು ಯಾರಿಂದಲೂ ಕೇಳಲಾರದ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದು ನಮ್ಮ ತಿಪ್ರ. ಹೋದ ಸಲ ಈಗ ನಾಳೆ ಮಾರ್ಚ್ನಲ್ಲಿ ನಮ್ಮ ಅವಧಿ ಮುಗಿತಾ ಇದೆ. ಈ ಸಂದರ್ಭದಲ್ಲಿ ಹೊಸ ಚುನಾವಣೆ, ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಹೋದ ಸಲ ನಾನು ನಿಲ್ಲೋ ಕಾಲಕ್ಕ ನನ್ನ ಜನರು ನನಗೇನು ಸಾಹಿತ್ಯ ಪರಿಷತ್ತಿಗೆ ಬರ್ತೀನಿ ಅಂತಕ್ಕಂಥ ಕನಸು ಕೂಡ ಇದ್ದಿಲ್ಲ. ನಮ್ಮ ಗೆಳೆಯರೇನವರು ಭಾಳ ಒತ್ತಾಯ ಮಾಡಿ ನಿಲ್ಲಿಸಿದ್ರಿಂದ ಅಂಥದ್ದಾಗಲೇ ನಮ್ಮ ಇಟಗಿ ಭೀಮನಗೌಡರು ನಿಲ್ತೀವಂತ ಸುದ್ದಿ ಇದ್ದರಿಂದ ನಾನು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ದಯಮಾಡಿ ನನಗೆ ಕೊಡ್ರಿ ಅಂತ ಆಗ್ತೀನಿ, ನೀವು ಕಾಂಟೆಸ್ಟ್ ಮಾಡೋಣ ಕೇಳಿದ್ರು. ಈ ಸಲ ಇಟಗಿ ಭೀಮನಗೌಡರು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದಾರೆ. ಸುಮಾರು 20 ವರ್ಷಗಳಿಂದಲೂ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ದುಡಿದಿದ್ದಾರೆ. 3-4 ಸಲ ಕಾರ್ಯದರ್ಶಿಯಾಗಿ ದುಡಿದಿದ್ದಾರೆ. ಬಹಳ ಕ್ರಿಯಾಶೀಲ ವ್ಯಕ್ತಿಗಳು, ಅವರಿಗೆ ಅನುಭವವಿದೆ. ಮತ್ತು ಈ ನಮ್ಮ ಅವಧಿಯಲ್ಲಿ ಅಂತೂ ಸುಮಾರು ನಾನು ವೀರಣ್ಣ ಭೀಮನಗೌಡರು 3 ತಿಂಗಳು ಹಗಲು ರಾತ್ರಿ ಈ ಅಖಿಲ ಭಾರತ ಸಮ್ಮೇಳನಕ್ಕಾಗಿ ಕಷ್ಟಪಟ್ಟಿದ್ದೀವಿ. ಅಲ್ಲ, ಇಂಥದ್ದು ವಾಸ್ತವಿಕ ಸ್ಥಿತಿ, ನಾವೇನು ನಮ್ದೇನು ಹೇಳ್ಕೊಳ್ಳೋದಿಲ್ಲ. ಹೀಗಾಗಿ ಭೀಮನಗೌಡರು ಈ ಸಲ ಸ್ಪರ್ಧೆ ಮಾಡ್ತಾರೆ. ತಮ್ಮದೆಲ್ಲ ಅವ್ರಿಗೆ ಬೆಂಬಲ ಇರಬೇಕು. ಯಾಕಂದರೆ ಅವ್ರ ಯೋಗ್ಯತೆ ನೋಡಿ, ಅವ್ರ ಸೀನಿಯಾರಿಟಿ ನೋಡಿ, ಅವರ ಮಾಡಿದಂಥ ಕೆಲಸಗಳನ್ನು ನೋಡಿ, ಸಾಧನೆ ನೋಡಿ. ಈ 5-6 ಪುಸ್ತಕ ನಾವು ಹೊರಗೆ ತಂದಿದ್ದು, ಅಖಿಲ ಭಾರತ ಸಮ್ಮೇಳನ, ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ, ವಿಚಾರಗೋಷ್ಠಿಗಳು ಇವೆಲ್ಲ ಹೇಳಿದೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಮೂಲಕ ನಾನು ಎಲ್ಲರನ್ನ ವಿನಂತಿಸಿಕೊಳ್ಳೋದೇನೆಂದರೆ, ಭೀಮನಗೌಡರು ಬಹಳ ಯೋಗ್ಯ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ನಾವು ಈ ಸಲ ಇದು ಮಾಡೋಣ. ಮತ್ತು 4-5 ಹೆಸರುಗಳು ಬಂದಿದೆ, ನಮಗೆಲ್ಲ ಗೊತ್ತಿದೆ. ಪತ್ರಿಕಾ ಕೊನೆ ಬೆಳಗ್ಗೆಯಲ್ಲಿ ಎಲ್ಲರೂ ಕುಂತ್ಕೊಂಡು ನಾವು ಅವ್ರು ಯಾರು ನಿಂದಿರಬೇಕು, ಇವ್ರು ಯಾರು ನಿಂದಿರಬೇಕು ಅಂತಕ್ಕಂಥ ಒಂದು ಇದನ್ನು ಮಾಡಿಕೊಂಡು ಆದಷ್ಟು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಚುನಾವಣೆ ಆಗದಿದ್ರೆ ಒಳ್ಳೆಯದು, ಮತ್ತು ನೋಡೋಣ ಅದು ಹೆಂಗಾಗುತ್ತೆ ಹೇಳಕ್ಕೆ ಬರೋದಲ್ಲ. ಎಲ್ಲರೂ ಅವ್ರನ್ನೂ ಕರ್ತೀವಿ, ಎಲ್ಲರಿಗೂ ಕರಿತೀವಿ. ಯಾರ್ಯಾರು ನಿಂದಿರ್ತಾರೆ ಕ್ಯಾಂಡಿಡೇಟ್ನ ಕರೆದು ನಾವೆಲ್ಲ ಕೂಡಿ ಒಂದು ಸಮಜಾಯಿಷಿಗೆ ಬಂದು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಪರಿಷತ್ ಗೌರವ ಕಾರ್ಯದರ್ಶಿ ಭೀಮನಗೌಡ ಇಟಗಿ ಮಾತನಾಡಿ, ಪರಿಷತ್ ಅಧ್ಯಕ್ಷರಾಗಿ ಎಚ್ ಪಾಂಪಯ್ಯ ಶೆಟ್ಟಿಯವರ ಅವಧಿಯಿಂದ ಹಿಡಿದು ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವಧಿವರೆಗೆ ಪರಿಷತ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇನೆ. ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ. ಪರಿಷತ್ ಸದಸ್ಯರು ಬೆಂಬಲಿಸುವಂತೆ ಮನವಿ ಮಾಡಿದರು. ಅಯ್ಯಪ್ಪತ್ತುಕಾಳಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಾನು ಮತ್ತು ಗೆಳೆಯ ರಾಮಚಂದ್ರ ಶ್ರೀಮಂತ ರಾಮಚಂದ್ರ ಅವರು ಸಹಾಯ ಮಾಡಿದ್ದೆ. ತದನಂತರ ಯಾವುದೇ ಕಾರಣಕ್ಕೆ ವ್ಯತ್ಯಾಸಗಳಾಗಿ ನಮ್ಮಲ್ಲಿ
ಎರಡು ಗುಂಪುಗಳಾಗಿ ಚುನಾವಣೆ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂತು. ಹೋದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕಿರಿಯರು ಸಾಹಿತಿಗಳು ಆದಂತಹ 9 ಪುಸ್ತಕಗಳನ್ನು ಬರೆದು ಮೊನ್ನೆ ಜಾತ್ರೆ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಸರ್ ಪ್ರಕಟ ಮಾಡಿದ್ರೆ ಅದನ್ನು ಸಂಪೂರ್ಣ ಓದಿದ್ದೀನಿ ನಾನು. ಬರುವ ರಾಮಚಂದ್ರಪ್ಪ ಅವರ ಮುನ್ನಡೆ ಸಹ ಇದೆ, ಅವರು ಸಹ ಇದು ಮಾಡಿದ್ದಾರೆ ಅಂತ. ನಿರಂತರವಾದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಮಗಿಂತ ಅತ್ಯಂತ ಮುಂದಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಂತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷರಾಗಲಿಕ್ಕೆ ಅನುಕೂಲ ಆಯಿತು. ಈ ಚುನಾವಣೆಗೆ ನನಗೂ ಈಗ 60 ನಮಗೂ ಲಾಂಗ್ ಬಲ್ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ 40 ಒಂದು ಬೆಲ್ ಹೊಡಿತಾನೆ ಪರಮಾತ್ಮ, 50 ಒಂದು ಹೊಡಿತಾನೆ, 30 ಮಾಡ್ತಾರೆ. ಅವಕಾಶ ದಯವಿಟ್ಟು ತಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು. ನಿಮ್ಮ ಮುಖಾಂತರ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ 8,000 ಮತದಾರರ ಈ ಚುನಾವಣೆ ಇದರ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಅದು ಚುನಾವಣೆ ಡೇಟ್ ಡಿಕ್ಲೇರ್ ಆದ್ಮೇಲೆ ಗೊತ್ತಾಗ್ತದೆ ಸರ್ ಎಷ್ಟು ಮತದಾರರಿಗೆ. ಪರಿಷತ್ ಮತ್ತೋರ್ವ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎಲ್ ಈರಣ್ಣ ಮಾತನಾಡಿ, 82ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಪರಿಷತ್ ತಂಡವಾಗಿ ಕಾರ್ಯನಿರ್ವಹಿಸುವ ಮೂಲಕ ಯಶಸ್ವಿಗೊಳಿಸಿದೆ. ದಲಿತ ಬಂಡಾಯ ಕಾರ್ಯಕ್ರಮ ಸೇರಿದಂತೆ ಅನೇಕ ಸಾಹಿತ್ಯಿಕ ವೈಚಾರಿಕ ಗೋಷ್ಠಿಗಳನ್ನು ನಡೆಸುವ ಮೂಲಕ ವಿಭಿನ್ನ ಪ್ರಯತ್ನ ಪರಿಷತ್ ಮಾಡಿದೆ. 2 ಜಿಲ್ಲಾ ಸಮ್ಮೇಳನಗಳು, 3 ತಾಲೂಕು ಸಮ್ಮೇಳನಗಳನ್ನು ನಡೆಸಲಾಗಿದೆ. ಬರಗೂರು ರಾಮಚಂದ್ರಪ್ಪ ಇವರ ದತ್ತಿ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲಾಗಿದೆ. ಅಖಿಲ ಭಾರತ ಸಮ್ಮೇಳನದಲ್ಲಿ ಕಲ್ಯಾಣ ಕರ್ನಾಟಕ ಸ್ಮರಣ ಸಂಚಿಕೆ 1,000 ಪುಟದಲ್ಲಿ ಮುದ್ರಿಸಿರುವುದು ದಾಖಲಾರವಾಗಿದೆ. ಹಗೆವು ಬಿಸಿಲ ಹೂ ಸೇರಿದಂತೆ ಅನೇಕ ಪುಸ್ತಕಗಳನ್ನು ಹೊರತರುವ ಮೂಲಕ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸಲಾಗಿದೆ. ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಮಟ್ಟದ ಸಾಹಿತಿಗಳನ್ನು ಪರಿಚಯಿಸುವ ಕೆಲಸ ಮಾಡಿದೆ ಎಂದರು. ಇದು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೆಲ್ಲ ರಾಯಚೂರಿನ ಜನತೆ, ಎಲ್ಲ ಕನ್ನಡ ಅಭಿಮಾನಿಗಳು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿನೇ ಕರ್ನಾಟಕದಲ್ಲಿ ಒಂದು ದಾಖಲೆ ಆಗುವ ರೀತಿಯಲ್ಲಿ ನಾವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಅದಕ್ಕೆಲ್ಲ ಕಾರಣ ನಮ್ಮ ರಾಯಚೂರಿನ ಜನತೆ ಮತ್ತು ನಮ್ಮ ಪದಾಧಿಕಾರಿ ಒಂದು ಟೀಮ್, ಒಂದು ಎಲ್ಲ ಪತ್ರಕರ್ತರು ಮತ್ತು ಅದಕ್ಕೆಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಎಸ್ಎಸ್ವಿಗೆ ಕಾರಣೀಕರ್ತರು. ಅದರಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲ ಪದಾಧಿಕಾರಿ ರಾಯಚೂರಿನ ಸಮಸ್ತ ಜನತೆಯು ಅದರಲ್ಲಿ ಪಾಲ್ಗೊಂಡರು. ಇದು ನಮ್ಮ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳೋಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆಯೇ ಅನೇಕ ರಾಜ್ಯ ಮಟ್ಟದ ದಲಿತ ಬಂಡಾಯ ಸಾಹಿತ್ಯ ಸಮ್ಮೇಳನ ಇದು ವಿಚಾರ ಸಂಕಿರಣವನ್ನು ನಾವು ರಂಗಮಂದಿರದಲ್ಲಿ ಮಾಡಿದ್ದೀವಿ. ಅದು ದಲಿತ ಬಂಡಾಯ ವಿಚಾರವಾಗಿ ದೊಡ್ಡ ಗೋಷ್ಠಿ ಆಯ್ತು. ಅದಕ್ಕೆಲ್ಲ ಮಂತ್ರಿಯವರು ಬಂದಿದ್ರು, ಅದೆಲ್ಲ ಒಂದು ದೊಡ್ಡ ಇದೇ ಆಯ್ತು. ಅದೊಂದು ನಮ್ದ್ರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡಿದೆ, ವೈಶಿಷ್ಟವಾದ ಕಾರ್ಯಕ್ರಮ ಮಾಡಿದೆ, ವೈಚಾರಿಕವಾದಂತಹ ಗೋಷ್ಠಿಗಳನ್ನು ಮಾಡಿದಂತ ಹೇಳಕ್ ಸಾಧ್ಯವಾಗ್ತದೆ. ನಂತರ ಮೊನ್ನೆ ಮಂತ್ರಾಲಯದಲ್ಲಿ ವಚನ ದಾಸ ಸಾಹಿತ್ಯ ಅಂತ ಒಂದು ವಿಚಾರಗೋಷ್ಠಿಯನ್ನ ಮಂತ್ರಾಲಯದಲ್ಲಿ ಮಾಡಿದ್ವಿ. 2 ಸರ್ತಿ ಮಾಡಿದ್ವಿ. ರಾಯಚೂರಿನಲ್ಲಿ ಮತ್ತೆ ಇನ್ನೊಂದು ಸರ್ತಿ ಶರಣ ಸಂಸ್ಕೃತಿ ಬಗ್ಗೆ ಮಾತಾಡಿದ್ವಿ. ಹಿಂಗೆ ವಿಭಿನ್ನವಾದಂತಹ ವಿಚಾರಗಳನ್ನ ಇಟ್ಕೊಂಡು ನಾವು ನಮ್ಮ ಸಾಹಿತ್ಯ ಪರಿಷತ್ತು ನಡೆದು ಬಂದಿದೆ. ಅದರ ಜೊತೆಗೆ 2 ಜಿಲ್ಲಾ ಸಮ್ಮೇಳನಗಳನ್ನ ಮಾಡಿದ್ವಿ. ಅದು ಈ ನಾವು ಗ್ರಾಮೀಣ ಮಟ್ಟಿಗೆ ಹೋಗಿದ್ವಿ, ಹೋಬನಾಳಿಗೆ ಹೋಗಿದ್ವಿ ಜಿಲ್ಲಾ ಸಮ್ಮೇಳನವನ್ನು. ನಂತರದಲ್ಲಿ ತಾಲೂಕು ಸಮ್ಮೇಳನವನ್ನು ಮಟ್ಟಮಾರಿಯಲ್ಲಿ ಮಾಡಿದ್ವಿ. ಹೀಗೆ 2 ಜಿಲ್ಲಾ ಸಮ್ಮೇಳನ, 3 ತಾಲೂಕು ಸಮ್ಮೇಳನಗಳನ್ನ ನಾವು ಮಾಡಿದ್ವಿ. ಅನೇಕ ನಿರಂತರ ದತ್ತಿ ಕಾರ್ಯಕ್ರಮಗಳು ಮತ್ತು ಅದರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಎಲ್ಲವೂ ಅವು ನಿರಂತರ ಮಾಡುವಂತಹ ಕಾರ್ಯಕ್ರಮಗಳು ಮತ್ತು ವಿಚಾರ ಸಂಕಿರಣಗಳು ನಿರಂತರವಾಗಿ ಮಾಡಿದ್ವಿ. ವಿಶಿಷ್ಟ ಕಾರ್ಯಕ್ರಮಗಳಂತ ಏನೋ ಒಂದು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ದತ್ತಿ ಕಾರ್ಯಕ್ರಮ ಅಂತ ಪ್ರಶಸ್ತಿಯನ್ನು ಕೊಟ್ಟಿವಿ. ಅದು ಕಾದಂಬರಿ ಕಾರ್ಯದಲ್ಲಿ ಅದರಲ್ಲಿ ಫಸ್ಟ್ ಕೊಟ್ಟಿದ್ದು ನಾವು ಹಂಪಿ ವಿಶ್ವವಿದ್ಯಾಲಯ ಎಚ್ ನಾಗವೇಣಿ ಮೇಡಮ್ ಅವ್ರಿಗೆ ಕೊಟ್ಟಿವಿ. ನಂತರ ಇನ್ನೊಬ್ರು ಮಂಗಳೂರಿನವರಾದಂತಹ ವಸುಮತಿ ಉಡುಪ ಅನ್ಕಸಂತ ಕಾದಂಬರಿ ಕಾರ್ಯಗಳು ಅವರಿಗೆ ನಮ್ಮ ರಾಯಚೂರು ಪರಿಚಯ ಮಾಡಿಕೊಟ್ಟಿವಿ. ಹೀಗೆ ರಾಜ್ಯ ಮಟ್ಟದ ವ್ಯಕ್ತಿಗಳನ್ನ ರಾಯಚೂರು ಕಡೆ ಕರೆಸಿ ಅನೇಕ ವಿಚಾರ ಸಂಕಿರಣ ಲೀಸ್ಟ್ ದೊಡ್ಡದೇ ಆಗ್ತಾ ಹೋಗ್ತದೆ. ಅಷ್ಟು ವಿಚಾರ ಸಂಕಿರಣಗಳನ್ನ ಮತ್ತು ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲಾ ಸಮ್ಮೇಳನ ಜಿಲ್ಲಾ ಸಮಿತಿ ಮಾಡಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ. ಮತ್ತು ಅದ್ರ ಜೊತೆಗೆ ಇತ್ತೀಚೆಗೆ ಅಂತೂ ನಾವು ಒಂದು ದಾಖಲೆ ಆಗುವಂತ ಕೆಲವು ಕಾರ್ಯಗಳನ್ನು ಮಾಡಿವೆ. ಅದು ಪುಸ್ತಕ ರೂಪದಲ್ಲಿ ಹೊರಬಂದಿವೆ. ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಂತ ಕಲ್ಯಾಣ ಕರ್ನಾಟಕ ಪುಸ್ತಕ ಅದು 1,000 ಪುಟದ್ದು. ಇದು ದಾಖಲೆ ಆಗಿತ್ತು ಕರ್ನಾಟಕದಲ್ಲಿ ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ್ದಾರೆ. ಆದ್ರೆ ಇದು ಅತ್ಯಂತ ಅದಕ್ಕಿಂತ ವಿಶಿಷ್ಟವಾದದ್ದು ಮತ್ತು ವಿಚಾರವಂತದ್ದು. ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಒಂದು ಇದು ಇಲ್ಲ, ಒಂದು ಯಾವುದಿಲ್ಲ. ಬರೀ ಒಂದು ಸಾಹಿತ್ಯಕ್ಕೆ ಪೂರಕವಾದಂತಹ ಪುಸ್ತಕ ಅಂತ ನಾವು ಹೇಳ್ತಾ ಇದ್ದೇವೆ. ಅದು ದೊಡ್ಡ ಕಲ್ಯಾಣ ಕರ್ನಾಟಕ ಒಂದು ಎಲ್ಲ ರಾಜ್ಯ ಮಟ್ಟದಲ್ಲಿ ಹೊಗಳಿಕೆಗೆ ಪಾತ್ರವಾಯಿತು. ಅದು ಕಲ್ಯಾಣ ಕರ್ನಾಟಕದ ಒಂದು ವಿಚಾರ. ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲ, ಸಮಸ್ತ ಕಲ್ಯಾಣವನ್ನು ಕರ್ನಾಟಕ ಕಲ್ಯಾಣ ಬಯಸುವಂತಹ ವಿಚಾರವಾಗಿ ಆ ಕರ್ನಾಟಕ ಟೈಟಲ್ ನೀಡಲಾಗಿ ಪಟ್ಟಿದ್ದು. ಈಗ ನಾವು ಕೆಲವು ಮಂದಿಗೆ ಕಲ್ಯಾಣ ಕರ್ನಾಟಕ ನಮ್ಮ ಸೀಮಿತತೆ ಅಂತ ನಾವು ಮಾತಾಡ್ತೀವಿ, ಅದಲ್ಲ.
ಕಲ್ಯಾಣ ಕರ್ನಾಟಕ ವಿಚಾರವಾಗಿ ಅದನ್ನು ಮಾಡಿದ್ವಿ. ನಂತರದಲ್ಲಿ ರಾಯಚೂರು ಜಿಲ್ಲಾ ಒಂದು ದರ್ಶನ ಕಾರ್ಯಕ್ರಮಕ್ಕಾಗಿ ಎಡದೊರೆಯ ಒಂದು ಪುಸ್ತಕವನ್ನು ಜಿಲ್ಲಾ ದರ್ಶನ ಮಾಡಿಸಿದ್ವಿ. ನಂತರ ಇನ್ನೊಂದು ರಾಯಚೂರು ಜಿಲ್ಲೆಯ ಕವಿಗಳಿಗೆ ಕಾವ್ಯಗಳ ಪ್ರತಿನಿಧಿಗಳಾಗಿ ಹಿಂದೆ ಹಿರಿಯ ತಲೆಮಾರಿನಿಂದ ಕಿರಿಯ ತಲೆಮಾರವರೆಗೆ ಶಾಂತರಸರಿಂದ ಇರಬಹುದು ಈಗಿನ ಯುವಕರವರೆಗೆ ಬಿಸಿಲು ಚೆಲ್ಲಿದ ನೆರಳುವಂತಹ ಕಾವ್ಯ ಒಂದು ಪ್ರಕಾರ ತಂದಿದ್ವಿ. ಹಾಗೆಯೂ ಅದೇ ರೀತಿಯಲ್ಲಿ ಹಾಗೆಯೂ ಒಂದು ದಾಖಲಾಗುವಂತ ಪುಸ್ತಕ ಅದು ಶಾಂತರಸರ ಕಥೆಗಳನ್ನು ಹಿಡ್ಕೊಂಡು ಈಗಿನ ಆಧುನಿಕ ವೇಣು ಜಾರಿ ಬೆಂಚಿ ಅನ್ನೋವರೆಗೂ ಕಥೆಗಳನ್ನು ಹಿರಿತನದಿಂದ ಕಿರಿತನವರೆಗೂ. ಈ ಸಂದರ್ಭದಲ್ಲಿ ಜಿ ತಿಮ್ಮಣ್ಣ, ಮೂಕಪ್ಪ ಕಟ್ಟಿಮನಿ, ಸುರೇಶ್ ಕುರುಡಿ, ಶ್ರೀಶೈಲಗೌಡ, ಪಿ ಪರಮೇಶ್, ಶಿವರಾಜ್ ಅಕಿಕಲ್, ಭೀಮೋಜಿ ಜಗತಾಪ್, ಮೊಹಮ್ಮದ್ ಮುಜೀಬ್ ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯತ್ವ ನೋಂದಾಯ ನವೆಂಬರ್ 10ಕ್ಕೆ ಅಂತ್ಯಗೊಳ್ಳಲಿದೆ ಎಂದು ಸಮಾಜ ಜನರು ಹೆಚ್ಚೆಚ್ಚು ಸದಸ್ಯತ್ವ ಪಡೆಯಬೇಕೆಂದು ಮಹಾಸಭಾದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯತ್ವ ನೋಂದಣಿ ನವೆಂಬರ್ 10ಕ್ಕೆ ಅಂತ್ಯಗೊಳ್ಳಲಿದ್ದು ಸಮಾಜದ ಜನರು ಹೆಚ್ಚು ಹೆಚ್ಚು ಸದಸ್ಯತ್ವ ಪಡೆಯುವಂತೆ ಮಹಾಸಭಾದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮುದಾಯ ಜನರು 1,000 ರೂಪಾಯಿ ಶುಲ್ಕ ನೀಡಿ ಸದಸ್ಯತ್ವ ಪಡೆಯಬೇಕಿದೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸದಸ್ಯತ್ವ ಪ್ರಕ್ರಿಯೆ ಮುಂದುವರೆದಿದೆ. ಡಿಸೆಂಬರ್ 9ರಂದು ಮಹಾಸಭಾದ ಚುನಾವಣೆ ನಡೆಯಲಿದ್ದು ಅವಧಿಯೊಳಗೆ ಜನರು ಸದಸ್ಯತ್ವ ಪಡೆಯುವಂತೆ ಮನವಿ ಮಾಡಿದರು. 3 ಹಂತಗಳಲ್ಲಿ ಸದಸ್ಯತ್ವ ಶುಲ್ಕ ಸಂಗ್ರಹಿಸಲಾಗುತ್ತದೆ. ಅತಿ ಹೆಚ್ಚು ಸಮಾಜ ಜನರಿದ್ದು ಮಹಾಸಭಕ್ಕೆ 1,000ಕ್ಕೂ ಅಧಿಕ ಜನರು ಸದಸ್ಯತ್ವ ಪಡೆಯಬೇಕಿದೆ ಎಂದರು. ಜಿಲ್ಲಾ ಸಮಿತಿಗೆ 300 ಜನರು ಸದಸ್ಯತ್ವ ಪಡೆಯಬೇಕಿದೆ. ಈಗಾಗಲೇ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶ್ಯಾಮ್ನೂರು ಶಿವಶಂಕರಪ್ಪ ಹಾಗೂ ರಾಜ್ಯಾಧ್ಯಕ್ಷ ಎನ್ ತಿಪ್ಪಣ್ಣ ಇವರ ಸೂಚನೆಯಂತೆ ಚುನಾವಣೆ ನಡೆಸಲು ಸಿದ್ಧತೆಗಳು ಪ್ರಾರಂಭವಾಗಿವೆ. ಡಿಸೆಂಬರ್ 9ರಿಂದ ಪ್ರಾರಂಭವಾಗುವ ಚುನಾವಣೆ ಪ್ರಕ್ರಿಯೆಗಳು ನಿಗದಿಗೊಳಿಸಲಾಗಿದೆ. ಡಿಸೆಂಬರ್ 27ರಂದು ಅಗತ್ಯ ಬಿದ್ದಲ್ಲಿ ಮತದಾನ ನಡೆಸಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಗಳನ್ನ ಕರೆದಿದ್ವಿ. ಈ ಒಂದು ಪ್ರಕೃತಿ ಮುನಸಿನಿಂದ ಒಂದು ಕರೋನಾ ಏನು ಮಾರ್ಚಲ್ಲಿ ಬಂತು, ಬಂದ ನಂತರ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಸ್ಥಗಿತಾಗಿ ಈ ಒಂದು ಎಲ್ಲ ಒಂದು ಪ್ರಕ್ರಿಯೆಗಳು ಏನು ಚುನಾವಣೆ ಪ್ರಕ್ರಿಯೆ ಇಷ್ಟೊತ್ತಿಗೆ ಆಗಿ ಮುಗಬೇಕಾಗಿತ್ತು ನಮ್ಮ ವೀರಶ ಮಹಾಸಭೆದು, ಅದು ಮುಂದೂಡಲ್ಪಟ್ಟಿತ್ತು. ಈಗ ಪುನಃ ಏನೈತಲ್ಲ ನಮ್ಮ ರಾಯಚೂರು ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಮಹಾಸಭಾದ್ದು ಇನ್ನು ಜಿಲ್ಲಾ ಘಟಕ ಚುನಾಯಿತ ಪ್ರತಿನಿಧಿಗಳು ಇನ್ನೂ ಇಲ್ಲ ಇದುವರೆಗೂ. ಯಾಕೆಂದ್ರೆ ಸದಸ್ಯರ ಒಂದು ಕೊರತೆ ಇರೋದ್ರಿಂದ ಈ ಒಂದು ಪ್ರಕ್ರಿಯೆ ನಿಂತಿದೆ. ಇನ್ನು ಸುಮಾರು ನಮ್ಗೆ 250-300 ಸದಸ್ಯರು ನೋಂದಾಯಿತ ಆಗ್ಬೇಕಾಗಿದೆ. ವೀರಶೈವ ಮಹಾಸಭೆಗೆ ನೋಂದಾಯಿಸಿಕೊಂಡ್ರೆ ನಮಗೆ ನವೆಂಬರ್ನಲ್ಲಿ 10ನೇ ತಾರೀಕಿನವರೆಗೆ ಒಂದು ಸದಸ್ಯತ್ವ ನೋಂದಣಿಗೆ ಅವಕಾಶವನ್ನ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು ಘಟಕದವರು ನಮಗೆ ಸೂಚಿಸಿದ್ದಾರೆ. ಆದ್ರಿಂದ ಈ ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಸರ್ವ ಸಮುದಾಯ ನಮ್ಮ ಸಮುದಾಯದ ಜನರಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಎಲ್ಲರೂ ಕೂಡ ಕನಿಷ್ಠ 1,000 ರೂಪಾಯಿಗಳ ಒಂದು ಪ್ರತಿಯೊಬ್ಬರಿಗೆ ಸದಸ್ಯತ್ವವನ್ನ 1,000 ರೂಪಾಯಿಗಳನ್ನ ನೀಡಿ ಸದಸ್ಯತ್ವವನ್ನು ಪಡೀಲಿಕ್ಕೆ ಅವ್ರನ್ನೆಲ್ಲ ಕೇಳಿಕೊಳ್ತೇನೆ. ಇದೆಲ್ಲ ನಾವು 10ನೇ ತಾರೀಕು ನವೆಂಬರ್ ಒಳಗೆ ಪ್ರಕ್ರಿಯೆಯನ್ನ ಸದಸ್ಯತ್ವ 1,000 ಜನ ಮೇಲ್ಪಟ್ಟು ಆಯ್ತು ಅಂತಂದ್ರೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಅಂದ್ರೆ ಏನು ಡಿಸೆಂಬರ್ ಅಲ್ಲಿ ನಡೀತದೆ, 9ನೇ ತಾರೀಕಿಂದ ನಾಮಪತ್ರ ಸ್ವೀಕರಿಸುವ ಒಂದು ಕಾರ್ಯಕ್ರಮ ಎಲ್ಲ ನಡೀತದೆ. ಕೊನೆ ಮತದಾನ ಒಂದು ಅವಶ್ಯಕತೆ ಇದೆ. ಇಲ್ಲೇನು ಯಾವುದು ಚುನಾವಣೆಗಳು ಸಮಾಜದ ಆಯ್ತು ಅಂತಂದ್ರೆ ಎಲ್ಲ ವಿರೋಧವಾಗಿರ್ತಕ್ಕಂತ ಒಂದು ಸಂಪ್ರದಾಯ ಇದೆ. ಅದೇ ಸಂಪ್ರದಾಯವನ್ನು ನಾವು ಕೂಡ ಇಲ್ಲಿ ಮಾಡಬೇಕಿರ್ತಕ್ಕಂತ ಉದ್ದೇಶ ನಮ್ಮ ಹಿರಿಯರು ಕೂಡ ಮಹಾಸಭಾದ ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ. ಆದ್ರಿಂದ ಈ ಮತದಾನವಾಗದೇನೆ ಅವಿರೋಧವಾಗಿ ಆಗಲಿ ಅಥವಾ ಪ್ರಸಂಗ ಬಂದ್ರೆ ಚುನಾವಣೆ ಕೂಡ ಆಗಬಹುದು. ಆದ್ರಿಂದ ನಾನು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಇಲ್ಲೇನು ವೇದಿಕೆ ಮೇಲಿದ್ದಾರೆ, ಎಲ್ಲಾ ತಾಲೂಕಿನಿಂದ ಇವ್ರು ಬಂದಿದ್ದಾರೆ, ಅವರೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡೋದೇನಂತಂದ್ರೆ ಈ ಎಲ್ಲರೂ ಕೂಡ ಒಂದು ಸದಸ್ಯತ್ವವನ್ನ ಈ ನವೆಂಬರ್ 10ರೊಳಗೆ ಸುಮಾರು 250-300 ಜನ ಕನಿಷ್ಠ, ಈಗಾಗಲೇ 700 ಜನ ಆಗಿದ್ದೀವಿ, ಇನ್ನೂ 300 ಜನ ಆಯ್ತು ಅಂತಂದ್ರೆ ನಮ್ದು ಒಂದು ಎಲಿಜಿಬಿಲಿಟಿ ಬರ್ತದೆ. ಅರ್ಹತೆ ಇಲ್ಲ ಅಂತಂದ್ರೆ ಚುನಾವಣೆ ಆಗೋದಿಲ್ಲ ಮತ್ತು ನಮ್ಮ ಜಿಲ್ಲಾ ಘಟಕ ಒಂದು ಕಾರ್ಯಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಮ್ಮೆಲ್ಲರ ಪತ್ರಿಕೆಗಳ ಮುಖಾಂತರ ಕೇಳಿಕೊಳ್ಳೋದು ಇಷ್ಟೇ, ತಾವು ಪ್ರಚಾರ ಪಡಿಸಿ ಈ ಒಂದು ಸದಸ್ಯತ್ವದ ಅಭಿಯಾನವನ್ನು ಯಶಸ್ವಿಗೊಳಿಸಿ ತಮ್ಮೆಲ್ಲರೂ ಕೇಳಿಕೊಡ್ತೇನೆ. ಅದರ ಜೊತೆಯಲ್ಲಿ
ನಮ್ಮ ರಾಜ್ಯದ ಏನು ರಾಷ್ಟ್ರದ ಒಂದು ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಅಖಿಲ ಭಾರತ ವೀರಶೈವ ಸಾಹೇಬರು ಅವರು ಕೂಡ ಮಾತಾಡಿದ್ದಾರೆ ನಮ್ಮ ಸನ್ಮಾನ್ಯ ರಾಜ್ಯ ಘಟಕದ ಅಧ್ಯಕ್ಷ ಎನ್ ತಿಪ್ಪಣ್ಣ ಸಾಹೇಬರು ಮಾತಾಡಿದ್ದಾರೆ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ ಅವರು ಕೂಡ ಮಾತಾಡಿದ್ದಾರೆ ಈ ಸಲ ಆದಷ್ಟು ಮಟ್ಟಿಗೆ ನೀವು ಚುನಾವಣೆ ಒಂದು ಅರ್ಹತೆ ಪಡೆಯಲಿಕ್ಕೆ ಅಂದ್ರೆ 1000 ಜನ ಕನಿಷ್ಠ ಸದಸ್ಯರನ್ನ ತಾವು ಮಾಡಲೇಬೇಕಂತಕ್ಕಂತ ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ ಆದ್ರಿಂದ ಇದು ತುರ್ತಾಗಿ ನಾವು ಈ ಸಭೆಯನ್ನು ಎಲ್ಲರಲ್ಲೂ ಸಮಾಲೋಚನೆ ಮಾಡಿ ನಾವಿಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಮೂಲಕ ಸದಸ್ಯತ್ವವನ್ನು ನೋಂದಾಯಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಜನಾಂಗದಲ್ಲಿ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ ಜಿಲ್ಲಾ ಎಲಿಜಿಬಿಲಿಟಿ ಆಗ್ತಾರೆ 1000 2000 ಕೊಟ್ಟರೆ ಜಿಲ್ಲಾ ಎಲಿಜಿಬಿಲಿಟಿ ಆಗ್ತದೆ ಹೀಗಾಗಿ ಮೆಂಬರ್ಸ್ 250 ರೂಪಾಯಿ ಸಾಕಷ್ಟು ಜನ ಇದ್ದಾರೆ ಬಟ್ ಜಿಲ್ಲಾ ಮಟ್ಟದಲ್ಲಿ ಒಂದು ನಂಬರ್ಸ್ ಬರಬೇಕಾದ್ರೆ ಈ ಸಂದರ್ಭದಲ್ಲಿ ಶರಣಬಸಪ್ಪ ಅರಳಿ ಮಲ್ಲಣ್ಣ ನಾಗರಹಾಳ ಸಾಹುಕಾರ್ ಶರಣಪ್ಪ ಮೇಟಿ ಮಲ್ಲಿಕಾರ್ಜುನ ಗೌಡ ನೀಲಕಂಠ ಸ್ವಾಮಿ ವೀರನ್ ಗೌಡ ಉಪಸ್ಥಿತರಿದ್ದರು एम्पायर शूटिंग शॉटिंग टाइलरिंग शादी की शॉपिंग हुई नहीं हैदराबाद बम्बई जाना बल्कि सुंदरू में हैदराबाद बॉम्बे क्या जाते हैं यहाँ हैदराबाद ही तो रायचूर में है वो कैसा वो ऐसा देखो सलमान ये एम्पायर शोरूम में शादी के सूट बूट लखनवी शेरवानी जोधपुरी सफारी इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते लेफ्ट पे डाले थे जान आता उसको अगर ऐसा है तो इन पुतलों में जान क्यों नहीं है अरे ये क्या राज है बादशाह भाई ये राज नहीं मासूम भाई ये हमराज है हमदास टेक्सटाइल एंड टेलर्स अपोजिट महाराष्ट्र बैंक करीब गांधी चौक रायचूर AMS कंप्यूटर्स सेल्स एंड सर्विस 0% EMI बजाज फाइनेंस अवेलेबल डीलर्स इन लेनोवो आसूस डेल एसर एचपी एप्सॉन ಸಿಪಿ ಪ್ಲಸ್ ಕೆನಾನ್ ಎಚ್ಐಕೆ ವಿಜನ್ ಮೈಕ್ರೋಟೆಕ್ ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಪ್ರಿಂಟರ್ಸ್ ಸಿಸಿಟಿವಿ ಕ್ಯಾಮರಾ ಕಾರ್ಟ್ರೇಜ್ ರಿಫಿಲ್ಲಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯುಪಿಎಸ್ ಇನ್ವರ್ಟರ್ ಅಂಡ್ ಬ್ಯಾಟರೀಸ್ ಸರ್ವರ್ ಅಂಡ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ಸ್ ಬಿಲ್ಲಿಂಗ್ ಮಷೀನ್ಸ್ ಪ್ರೊಜೆಕ್ಟರ್ ಅಂಡ್ ಡಿಎಸ್ಎಲ್ಆರ್ ಕ್ಯಾಮರಾಸ್ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್ ಆಂಟಿವೈರಸ್ Lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 966315050. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ ನಮ್ಮ ಕಾಲೇಜಿನ ವಿಶೇಷತೆಗಳು
ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ 100 ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು, ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, 100-100 ಜಾಬ್ ಗ್ಯಾರಂಟಿ ಕೋರ್ಸ್ಗಳು, DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, USG, DXA, ಸ್ಕ್ಯಾನ್, ಎಕ್ಸೆಟ್ರಾ. SSLC, PUC ಪಾಸ್ ಆದ OBC, SC, ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOTT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್, ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms. Well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಶೇಕಡ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಮತ್ತೊಮ್ಮೆ ಇಂದ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ದಿವಂಗತ ಎಸ್ ಪದ್ಮವರ್ಧನ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದು ತಮ್ಮ ಜೀವನವನ್ನು ಸಮಾಜ ಸೇವೆ ಮುಡಿಪಿಟ್ಟಿದ್ದರು ಎಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಮುಸ್ತಫಾ ಹುಸೇನ್ ಹೇಳಿದರು. ದಿವಂಗತ ಎನ್ ಪದ್ಮವರ್ಧನ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು, ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿದ್ದರು ಎಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮುಸ್ತಫಾ ಹುಸೇನ್ ಅವರು ಹೇಳಿದರು. ಅವರು ಇಂದು ಮನೋರಂಜನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಎನ್ ಪದ್ಮವರ್ಧನ ಅವರ ಜನತೆಯ ನ್ಯಾಯವಾದಿ ಎಲ್ಲಾ ಪದ್ಮವರ್ಧನ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಸಮಾಜದ ಬದಲಾವಣೆಗೆ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರವಿರುತ್ತದೆ. ಪದ್ಮವರ್ಧನ ಅವರದ್ದು ಒಂದು ಪಾತ್ರ. ವಕೀಲ ವೃತ್ತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಂದು ತಿಳಿಸಿದರು.
ಅವರ ಪುಸ್ತಕಗಳಲ್ಲಿನ ಬರಹಗಳು ಅತ್ಯಂತ ಆಳವಾಗಿ ವಿಷಯಗಳು ಮೂಡಿ ಬಂದಿವೆ. ಉತ್ತಮ ಬರಹಗಾರರಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿದ್ದಾರೆ ಎಂದರು. ವೃತ್ತಿಯಲ್ಲಿ ಪ್ರಖ್ಯಾತ ಪಡೆದರು, ಅದನ್ನು ಸಮಾಜದ ಏಳಿಗೆಗಾಗಿ ಒಳಿತಿಗಾಗಿ ಮೀಸಲಿಟ್ಟಿದ್ದರು. ತಮ್ಮ ಸ್ವತಃ ಬದುಕಿಗಿಂತ ಶೋಷಿತ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಲು ದುಡಿಯುತ್ತಿದ್ದರು. ಆದ್ದರಿಂದಲೇ ಅವರ ಹೆಸರು ಭೂಹೀನರ ಹೃದಯದಲ್ಲಿ, ವಂಚಿತ ಸಮುದಾಯದಲ್ಲಿ ಆಳವಾಗಿ ಉಳಿದಿದೆ ಎಂದು ಹೇಳಿದರು. ಅವರ ಕಂಡ ಕನಸು ನನಸಾಗಿಸುವ ಆಶಯದಂತೆ ಗೆಳೆಯರ ಬಳಗವು ಆಲೋಚಿಸುತ್ತಿದೆ. ಇವರ ನೆನಪಿಗಾಗಿ ಪುಸ್ತಕ ಹೊರತರಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಹಿತೈಷಿಗಳು, ಒಡನಾಡಿಗಳು ಲೇಖನಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಅವರ ಆಶಯಕ್ಕೆ ನಾವೆಲ್ಲ ಜೊತೆಗೂಡಬೇಕಾಗಿದೆ ಎಂದು ತಿಳಿಸಿದರು. ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಲ್ಲಿ ಹಾಜರಾಗ್ತಿದೆ. ನಮ್ಗೆ ಜಾಸ್ತಿ ಕಾಂಟ್ಯಾಕ್ಟ್ ಇದ್ದಿಲ್ಲ, ಯಾರು ವಕೀಲರಿಗೆ ಇದಿಲ್ಲ. ಬಟ್ ಕೋರ್ಟಲ್ಲಿ ಅಪೇರ್ ಆಗೋದ್ರಿಂದ ಎಲ್ಲರಿಗೂ ಒಂದು ಪರಿಚಯ ಆಗ್ತದೆ. ಆ ಪರಿಚಯ ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ ಅವರು ನಮ್ಮ ಕೋರ್ಟಲ್ಲಿ ಕೆಲವೊಂದು ಒಳ್ಳೆ ಡಾಕ್ಟರ್ಸ್ ಅಲ್ಲಿ ಅಪೇರ್ ಆಗ್ತಿದ್ರು. ಬಹಳ ಸಿಂಪಲ್ ಸಬ್ಮಿಷನ್ಸ್, ಯಾವತ್ತೂ ಮುಖದ ಮೇಲೆ ನಾನು ಒಂದು ಟೆನ್ಷನ್, ಸ್ಟ್ರೆಸ್ ಅಥವಾ ಕೋಪ ನೋಡಿದ್ದು ಸಮಯ ಇಲ್ಲ, ಭಕ್ತಿ ಇಲ್ಲ, ದಿನ ಇಲ್ಲ. ಬಹಳ ಪ್ರಿಯವಾಗಿ ಮಾತಾಡ್ತಿದ್ರು, ನನಗೆ ಖುಷಿ ಆಗುತ್ತೆ. ಎಷ್ಟು ಸಿಂಪ್ಲಿಸಿಟಿ ಇದೆ ಅವರಲ್ಲಿ ಅಂತ ಹೇಳಿ. ಮತ್ತೆ ಸುಮ್ ಸುಮ್ಮನೆ ಕೋರ್ಟಲ್ಲಿ ಟೈಮ್ ವೇಸ್ಟ್ ಮಾಡೋದು ಜನರು ಅವರೆಲ್ಲ, ಅವ್ರು ಯಾವ ಕೇಸ್ ಅಂತ ಕರೆಕ್ಟ್ ಆಗಿ ಬರೋರು ಕೇಸ್ ನಡೆಸೋರು ಕೇಸ್ ಆಗ್ತದೆ ಎಂದು ಹೋಗೋದು. ಬಟ್ ಎಷ್ಟು ಹಲವಾರು ಸಾಲಿ ನನ್ನ ಮುಂದೆ ಹಾಜರಾದ ಮೇಲೆ ನನಗೆ ಅವ್ರ ಬಗ್ಗೆ ಒಂದು ಹಿರಿಯ ವಕೀಲರು ತುಂಬ ಚೆನ್ನಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಅಂದ್ಕೊಟ್ಟಿದ್ದೆ. ಈಗ ಅವ್ರಿಗೆ ಸಂಬಂಧಪಟ್ಟದ್ದು ಇದು ಒಂದು ಪುಸ್ತಕ ಬಿಡುಗಡೆ ಅವರು ಮಾಡಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ನಿನ್ನೆ ಪುಸ್ತಕ ಕೊಟ್ಟು ನಾನು ಕೆಲವೊಂದು ಇದರಲ್ಲಿ ಲೇಖನಗಳನ್ನು ನೋಡಿದ್ದೆ, ಪೂರ್ತಿ ಪುಸ್ತಕ ಓದೋಕ್ಕಾಗಿಲ್ಲ. ಆ ಪ್ರಸ್ತಾವಿತ ಭಾಷಣದಲ್ಲಿ ಈಗಾಗಲೇ ಏನು ಹೇಳಿದ್ರು ಅವೆಲ್ಲ ಗುಣಗಳು ಅವರಲ್ಲಿ ಇತ್ತು. ಆ ಪುಸ್ತಕದಲ್ಲಿ ಬರೆದಿರೋದು ಪ್ರತಿಯೊಂದು ವಿಷಯ ಆಸಕ್ತಿ ಅಂತ ನಾನು ಒಪ್ಕೊಳ್ತೇನೆ. ಇದು ಎಕ್ಸಾಗ್ರೇಷನ್ ಅಲ್ಲ, ಯಾಕಂದ್ರೆ ಒಂದು ಅಡ್ವೊಕೇಟ್ ಅಲ್ಲಿ ಏನೇನು ಒಂದು ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ಇರಬೇಕಿತ್ತು, ಮತ್ತು ಒಂದು ಮನುಷ್ಯನಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕಿತ್ತು ಅವೆಲ್ಲ ಕ್ವಾಲಿಟೀಸ್ ಅಲ್ಲಿ ದೇವರಲ್ಲಿ ತುಂಬಿದ್ದ ಅಂತ ಒಂದು ಒಳ್ಳೆ ವ್ಯಕ್ತಿಯವರು. ಆ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನ ನೋಡಿದೆ, ಬಹಳ ಸಂತೋಷ ಆಯ್ತು. ಒಳ್ಳೆ ಒಳ್ಳೆ ಲೇಖನಗಳನ್ನು ಬರೆದಿದ್ದಾರೆ ಅವರ ಬಗ್ಗೆ. ನಮ್ಮ ಈ ಅಡ್ವೊಕೇಟ್ ಪ್ರೊಫೆಷನ್ ಬೇರೆ ಪ್ರೊಫೆಷನ್ ಸ್ಥಳ ಅಲ್ಲ. ಇಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಖಂಡಿತವಾಗಿ ಒಂದಿನ ಆದ್ರೆ ಕಂಟೆಸ್ಟ್ ಆಗ್ತದೆ. ಅವರು ಇಡೀ ಲೈಫಲ್ಲಿ ಗುಣತಾಪನ ಏನು ಮಾಡಿದ್ರು, ಇವತ್ತು ನೀವೆಲ್ಲ ಸರಿ ಆದ ಒಂದು ಕಾಂಟ್ರಿಬ್ಯೂಷನ್ ಇವತ್ತು ಕಡಿಮೆ ಮಾಡ್ತಾ ಇದ್ದೀನಿ. ಅಂದ್ರೆ ಮತ್ತೊಂದು ಸಮಾಜಕ್ಕೆ ಕೊಡುವಂತ ಕಾಂಟ್ರಿಬ್ಯೂಷನ್ ಯಾವತ್ತೂ ನೆಗ್ಲೆಕ್ಟ್ ಆಗೋದಿಲ್ಲ, ಇಗ್ನೋರ್ ಆಗೋದಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ಸಾಧನೆ ಅಂತ ನಾನು ಹೇಳಿ ಒಂದಂತೂ ನನಗೆ ಬಹಳ ಖುಷಿ ಕೊಟ್ಟರು. ಏನಂತಂದ್ರೆ ಈ ಸ್ಥಳದಲ್ಲಿ ಅವರ ಪುಸ್ತಕ ಬಳಿನ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ. ಯಾಕಂತಂದ್ರೆ ದಿನದ ಹೆಚ್ಚಿನ ಸಮಯವನ್ನು ಅವರು ಇದೇ ಕಟ್ಟಡದಲ್ಲಿ ಮನೋರಂಜನಾ ಕೇಂದ್ರದಲ್ಲಿ ಸ್ಪಂದನ ಭವನದಲ್ಲಿ ಸುಮಾರು ವರ್ಷಗಳಿಂದ ಕಳೀತಾ ಇದ್ರು. ವೃತ್ತಿಯಿಂದ ವಕೀಲರಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ಒಬ್ಬ ಒಳ್ಳೆಯ ಸಂಘಟಕರು, ಜನಪರವಾದಂತಹ ಆಲೋಚನೆ ಉಳ್ಳಂಥವ್ರು, ಜನರ ಸಮಸ್ಯೆಗಳಿಗೆ ಹಿಡಿತಕ್ಕಂಥ ಮನೋಭಾವಿರ್ತಕ್ಕಂಥವ್ರು ಆಗಿದ್ದರು. ಅವ್ರು ಎಂತಹ ವ್ಯಕ್ತಿ ಆಗಿದ್ರು ಅಂದ್ರೆ ಯಾರೇ ಆದರೂ ಹಳ್ಳಿಯಿಂದ ಜನಗಳು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಮಗೊಬ್ಬ ಒಬ್ಬಿರಬೇಕು ಅಂತಂದ್ರೆ ಎಷ್ಟು ಇಸ್ಕೊಳ್ಳೋದು ಆಗ್ತದೆ ಅಂದ್ರೆ ಇಲ್ಲ ನಾವು ಬರೋದು ನಾವು ಮಾಡೋದಿಲ್ಲ ಅಂದ್ರೆ ಅದಾಗಿ ಪದ್ಮಾವತನ ಒಬ್ಬರಲ್ಲಿ ಹೋಗಿ ಅಂತ ಹೇಳ್ತಕ್ಕಂಥ ಮಟ್ಟಿಗೆ ಅವರು ಜನಪರವಾಗಿರ್ತಕ್ಕಂಥ ಬರೆಯರ ಪರವಾಗಿರ್ತಕ್ಕಂಥ ವಕೀಲರಾಗಿದ್ದರು ಅಂತ ಹೇಳಿ ಕಳಿಸ್ತೇನೆ. ನನಗೆ ಯಾವಾಗಲೂ ಅವರು ಭೇಟಿ ಆದರೆ
ಮಾತಾಡಿಸಿದ್ರೆ ಒಂದು ವಿಶೇಷತೆ ಏನಿತ್ತು ಅಂದ್ರೆ ಅಸಲ್ಲಿಗೆ ಒಂದು ಸಲ ಆದರೂ ಸೀರಿಯಸ್ ಆಗಿರ್ತಕ್ಕಂತ ಫೇಸ್ ನೋಡಲಿಲ್ಲ ನಾವು. ಏನೇ ವಿಷಯ ಇದ್ರು ಕೂಡ, ಗಂಭೀರವಾದಂತ ವಿಷಯ ಇದ್ರು ಕೂಡ, ಸಮಸ್ಯೆಗಳು ಇದ್ರು ಕೂಡ ಅದನ್ನ ವಿವರಿಸುವಾಗ, ಅದರ ಬಗ್ಗೆ ಚರ್ಚೆ ಮಾಡುವಾಗ ಬಹಳ ನಗುನಗುತ್ತ ಮಾತಾಡ್ತಕ್ಕಂತ ಸ್ವಭಾವ ತಂದ್ರು. ನನಗೆ ಅವರು ನೆನಪಾದ ಕೂಡಲೇ ಆಸ್ಪತ್ರೆ ಬೇರೆಯವರು ನೆನಪಾಗ್ತಾರೆ. ಸಿ ದಾನಪ್ಪ ನಿರೋಗಲು, ಬಾಲಸಾಮ ಪರಿಗ್ರಿಯವರು, ಆರ್ ಮಾನಸೇನವರು, ಈ ಎಲ್ಲ ಗೆಳೆಯ ಗುಂಪು ಏನಿದೆ ಇವರು ಯಾವಾಗಲೂ ದಿನದ ಅವರ ಕಾರ್ಯ ಏನು ಅಂತಂದ್ರೆ ಹಳ್ಳಿಗಳಿಂದ ಸಮಸ್ಯೆಗಳನ್ನು ಹೊತ್ತುಕೊಂಡು ಬರತಕ್ಕಂತ ಜನಗಳಿಗೆ ಧೈರ್ಯವನ್ನು ತುಂಬತಕ್ಕಂತ, ಅವರು ಕರೆಕೊಂಡು ಕಚೇರಿಗಳಿಗೆ ಹೋಗ್ತಕ್ಕಂತ, ಅವರಿಗೆ ಅನ್ನವನ್ನು ಕೊಡ್ತಕ್ಕಂತ. ಈ ಸಂದರ್ಭದಲ್ಲಿ ವಕೀಲ ಲಕ್ಷ್ಮಪ್ಪ ಭಂಡಾರಿ, ಪ್ರಗತಿಪರ ಒಕ್ಕೂಟದ ಎಂಆರ್ ಭೇರಿ, ಕುಮಾರ್ ಸಮತಳ, ರವಿನಾರಾಯಣ, ಜೆ ಬಸವರಾಜ್, ಬಾಬು ಭಂಡಾರಿಗಲ್, ರಾಜ ಪಾಂಡುರಂಗ ನಾಯಕ್, ಮೆಹಬೂಬ್ ಪಾಷಮೂಲಿಮನಿ, ಅನಿತಾ ಶಿರೋಳ್ಕರ್, ಪಿ ನರಸಪ್ಪ, ಎಲ್ ದೊಡ್ಡಪ್ಪ, ತಾಯಪ್ಪ ಭಂಡಾರಿ ಸೇರಿದಂತೆ ಅನೇಕರು ಇದ್ದರು. ಈಶಾನ್ಯ ಶಿಕ್ಷಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಶೀಲ್ ನಮೋಶಿ ಅವರನ್ನು ಗೆಲ್ಲಿಸಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಎಸ್ ಶಂಕರಪ್ಪ ಹೇಳಿದರು. ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶಶೀಲ್ ನಮೋಶಿ ಅವರನ್ನು ಗೆಲ್ಲಿಸಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರು ತಿಳಿಸಿದರು. ಅವರು ನಗರದ ಬಿಜೆಪಿ ಕಚೇರಿಯಲ್ಲಿ ನಗರ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಚುನಾವಣೆ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಶಶೀಲ್ ನಮೋಶಿ ಅವರು ಕಳೆದ 3 ಅವಧಿಯಿಂದ ಪ್ರತಿನಿಧಿಸಿದ್ದಾರೆ. ಪ್ರಸ್ತುತ ಅಭ್ಯರ್ಥಿಯಾಗಿದ್ದಾರೆ. ಇದೇ ಅಕ್ಟೋಬರ್ 28 ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಸಂಚಾಲಕ ಬಂಡೇಶ್ವರ ಕಮದಿನ್ನಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಇ ಪಾಪರೆಡ್ಡಿ, ನಗರ ಅಧ್ಯಕ್ಷ ಬಿ ಗೋವಿಂದ್, ಆರ್ಡಿಎ ಮಾಜಿ ಅಧ್ಯಕ್ಷ ರಾಜ್ಕುಮಾರ್, ತ್ರಿವಿಕ್ರಮ್ ಜೋಶಿ, ಆರ್ಡಿಎ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ, ನಗರ ಸಂಚಾಲಕರಾದ ಜೆಎಂ ಮೌನೇಶ್, ನಗರ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾನ್ಬಾಳ್, ಎ ಚಂದ್ರಶೇಖರ್, ವಕ್ತರಾದ ಶಿವಬಸಪ್ಪ ಮಾಲಿಪಾಟೀಲ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್, ಎನ್ ನಾಗರಾಜ್, ಪೋಗಲ್ ಶ್ರೀನಿವಾಸ್, ಮಹೇಂದರ್ ರೆಡ್ಡಿ, ಟಿ ಮಲ್ಲೇಶ್, ಮುಕ್ತಿಯಾರ್, ವೀರೇಶ್ ತಲ್ವಾರ್, ಗಜ್ಜಿ ರಾಮಕೃಷ್ಣ, ನವೀನ್ ರೆಡ್ಡಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಂಚಾಲ ಭೀಮಣ್ಣ, ಎಸ್ಟಿ ಮೋರ್ಚಾ ಅಧ್ಯಕ್ಷ ಎಸ್ ರಾಮು ನಾಯಕ್, ರಾಮಚಂದ್ರ ಕಡಗೋಳು, ವಿಷ್ಣುವರ್ಧನ್ ರೆಡ್ಡಿ, ವಾಸು, ಭಾಸ್ಕರ್, ಶರಣಮ್ಮ ಕಾಮರೆಡ್ಡಿ, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ವಾಣಿಶ್ರೀ, ಸುಲೋಚನಾ ಬಸವರಾಜ್, ಸೀತಾ ನಾಯಕ್, ನಾಗವೇಣಿ ಸಾಹುಕಾರ್, ಸಂಗೀತಾ ಗಾಯತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾಧ್ಯಕ್ಷರಾಗಿ ಸ್ಟಾರ್ ಆಫ್ ರಾಯಚೂರು ಪತ್ರಿಕೆ ಪ್ರಧಾನ ಸಂಪಾದಕ ಭೀಮರಾಯ ಹದಿನಾರ್, ಉಪಾಧ್ಯಕ್ಷರನ್ನಾಗಿ ಸಿಂಧೂರ ಬಿಂಬ ಪತ್ರಿಕೆ ಸಂಪಾದಕ ವೀರಭದ್ರಪ್ಪ ಜವಳಗೇರ, ಪ್ರಧಾನ ಕಾರ್ಯದರ್ಶಿಯಾಗಿ ರಾಯಚೂರು ಸಂಜೆ ಪತ್ರಿಕೆ ಸಂಪಾದಕ ಚನ್ನಬಸವ ಬಾಗಲ್ವಾಡ್, ಖಜಾಂಚಿಯಾಗಿ ರಾಯಚೂರು ಪ್ರಭಾ ಪತ್ರಿಕೆ ಸಂಪಾದಕ ಸುಶೀಲೇಂದ್ರ ಸೋದಿಗಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ನಗರದ ಪತ್ರಿಕಾ ಭವನದಲ್ಲಿ ಸಂಘದ ರಾಜ್ಯ ಕಾರ್ಯದರ್ಶಿ ಆರ್ ಗುರುನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರನ್ನಾಗಿ 5 ಜನರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಜನಬಲ ಟೈಮ್ಸ್ ಪತ್ರಿಕೆ ಸಂಪಾದಕ ಅಂಬಣ್ಣ ಆರೋಲಿ, ಈಶಾನ್ಯ ವಾರ್ತೆ ಸಂಪಾದಕ ಖಾನ್ಸಾಬ್ ಮೋಮಿನ್, ಪ್ರಜಾಸಾಕ್ಷಿ ಸಂಪಾದಕ ರಮೇಶ್ ಗೋರೆಬಾಳ್, ನಮ್ಮ ರಾಯಚೂರು ಪತ್ರಿಕೆ ಸಂಪಾದಕ ಈರಪ್ಪ ಮಂಡಲ್ಗೇರ ಸೇರಿದಂತೆ ಅನೇಕರು ಇದ್ದರು. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಭೆ ಆಧಾರಿತ ಅವಕಾಶ ಸಿಗಲಿದೆ ಎಂದು ಹಿರಿಯ ಸಾಹಿತಿ ವಿ ರಹಮಾನ್ ಹೇಳಿದರು. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಭೆ ಆಧಾರಿತ ಅವಕಾಶ ಸಿಗಲಿ ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ನಗರದ ಶ್ರೀ ಕನಕ ಪರಮೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಸ್ಪಂದನ ಸಾಹಿತ್ಯ ವೇದಿಕೆ ಉದ್ಘಾಟನೆ ಹಾಗೂ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸಾಹಿತ್ಯ ಕ್ಷೇತ್ರದಲ್ಲಿ ಇಂದು ಸಾಕಷ್ಟು ಪ್ರತಿಭೆಗಳು ಹೊರಬಂದಿದ್ದು ಬಹಳಷ್ಟು ಖುಷಿಯಾಗುತ್ತಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ರಾಯಚೂರು ಜಿಲ್ಲೆಯು ಉತ್ತಮವಾದ ಕೊಡುಗೆ ನೀಡಿದ್ದು ಜಿಲ್ಲೆಯಲ್ಲಿ ಸಾಹಿತ್ಯ ಸಂಘಟನೆಗಳು ಸಾಕಷ್ಟು ಹುಟ್ಟಿಕೊಂಡಿವೆ. ಆದರೆ ಯಾವುದೇ ಸಂಘಟನೆಗಳು ಸಾಹಿತಿಗಳಿಗೆ ಚರ್ಚಾ ವೇದಿಕೆಯನ್ನು ಕಲ್ಪಿಸಿಕೊಡದೇ ಇರುವುದು ನೋವಿನ ಸಂಗತಿ. ಸ್ಪಂದನ ಸಾಹಿತ್ಯ ವೇದಿಕೆಯಿಂದ ಆದರೂ ಸಾಹಿತ್ಯ ಪ್ರತಿಭೆಗಳಿಗೆ ಅವಕಾಶ ನೀಡುವುದರ ಮೂಲಕ
ಯುವ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸವಾಗಲಿ ಎಂದು ಹೇಳಿದರು. ನಂತರ ಹೆಜ್ಜೆ ಗುರುತಿನ ಸಾಲು ಕಾವ್ಯ ಸಂಕಲನವನ್ನು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ನರಸಪ್ಪ ಇವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಕೃತಿ ಪರಿಚಯವನ್ನು ಸ್ಪಂದನ ಸಾಹಿತ್ಯ ವೇದಿಕೆ ಸಂಚಾಲಕ ಹಾಗೂ ಯುವ ಸಾಹಿತಿ ವೇಣು ಜಾಲಿಬೆಂಚಿ ಇವರು ಕೃತಿ ಪರಿಚಯ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಪಂದನ ಸಾಹಿತ್ಯ ವೇದಿಕೆ ಪ್ರಧಾನ ಸಂಚಾಲಕರಾದ ಮಂಡಲಗಿರಿ ಪ್ರಸನ್ನ ಇವರು ವಹಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ, ಸ್ಪಂದನ ಸಾಹಿತ್ಯ ವೇದಿಕೆ ಸಂಚಾಲಕರಾದ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಶಂಕರ್ ದೇವರ್ ಹಿರೇಮಠ್, ಹಿರಿಯ ಸಾಹಿತಿ ದಸ್ತಗಿರಿ ಸಾಬ್ದಿನಿ, ಸಾಹಿತಿಗಳಾದ ವೆಂಕಟೇಶ್ ಬಾಗಲ್ವಾರ್, ಹೆಜ್ಜೆ ಗುರುತಿನ ಸಾಲು ಕಾವ್ಯ ಸಂಕಲನ ಲೇಖಕರಾದ ರಾಮು ಎನ್ ರಾಥೋಡ್ ಮಸ್ಕಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಿಲ್ಲೆಯಲ್ಲಿ 34 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 11, ಸಿಂಗೂರು 2, ಮಾನವದಲ್ಲಿ ದೇವದೂರಲ್ಲಿ 6 ಪತ್ತೆಯಾಗಿವೆ. ಜಿಲ್ಲೆಯ 34 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 11, ಸಿಂಧನೂರು 2, ಮಾನ್ವಿ 15, ದೇವದುರ್ಗ 6 ಪತ್ತೆಯಾಗಿವೆ. ಲಿಂಗ್ಸ್ಗೂರಿನಲ್ಲಿ ಯಾವುದೇ ಸೋಂಕು ಪ್ರಕರಣ ಪತ್ತೆಯಾಗಿಲ್ಲ. 1,207 ಜನರನ್ನು ಪರೀಕ್ಷೆ ಮಾಡಲಾಗಿದೆ. 1,173 ಜನರಲ್ಲಿ ಯಾವುದೇ ಸೋಂಕು ಪತ್ತೆಯಾಗಿಲ್ಲ. 34 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಪ್ರವಾಹ ಪರಿಸ್ಥಿತಿ ನಿಯಂತ್ರಿಸಲು ಮಿಲಿಟರಿ ಎನ್ಡಿಆರ್ಎಫ್ ತಂಡ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ. 17 ಗ್ರಾಮಗಳ ಸ್ಥಳಾಂತರ ಕುರಿತು ಚರ್ಚೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಭೀಮನಗೌಡ ಇಟಗಿ ಸ್ಪರ್ಧೆ, ಬೆಂಬಲಿಸಲು ಡಾಕ್ಟರ್ ಬಸವಪ್ರಭು ಪಾಟೀಲ್ ಮನವಿ. ವೀರಶೈವ ಮಹಾಸಭಾದ ಚುನಾವಣೆ, ಸಮಾಜದ ಜನರು ಹೆಚ್ಚು ಹೆಚ್ಚು ಸದಸ್ಯತ್ವ ಪಡೆಯಲು ಚಂದ್ರಶೇಖರ್ ಪಾಟೀಲ್ ಮನವಿ. ದಿವಂಗತ ಪದ್ಮವರ್ಧನ ಜನತೆ ನ್ಯಾಯವಾದಿ ಪುಸ್ತಕ ಬಿಡುಗಡೆ. ಸಮಾಜಮುಖಿ ಕಳಕಳಿ ಪದ್ಮವರ್ಧನ, ಸಮಾಜಕ್ಕೆ ಮಾದರಿ ನ್ಯಾಯಾಧೀಶ ಮುಸ್ತಫಾ ಹುಸೇನ್. ಉಪ್ಪರವಾಡಿ ವೆಂಕಟೇಶ್ವರ ದೇವಸ್ಥಾನದ ಸಮುದಾಯ ಭವನ ಕಾಮಗಾರಿಗೆ ಚಲನೆ. ನಗರದ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ, ಡಾಕ್ಟರ್ ಶಿವರಾಜ್ ಪಾಟೀಲ್. ಮತ್ತು 38 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ, ಲಿಂಗಸ್ಕೂರಿನಲ್ಲಿ ಪತ್ತೆಯಾಗದ ಸೋಂಕು. ಗುರ್ಜಾಪುರಿಗೆ ಎನ್ಡಿಆರ್ಎಫ್ ತಂಡದೊಂದಿಗೆ ಡಿಸಿ ವೆಂಕಟೇಶ್ ಕುಮಾರ್ ಭೇಟಿ. ಬಿಜೆಪಿ ಕಾರ್ಯಕರ್ತರ ಸಭೆ, ಬಿಜೆಪಿ ಅಭ್ಯರ್ಥಿ ನಮೋಶಿ ಗೆಲುವಿಗೆ ಶ್ರಮಿಸಲು ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಂದು ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್ ಅಮ್ದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್ ಖರೀಬ್ ಗಾಂಧಿ ಚೌಕ್ ರಾಯಚೂರ್. ವಿಸಿಟ್ ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್.